ಸುದ್ದಿ ಸಂಗಾತಿ ಇಂಪ್ಯಾಕ್ಟ್. ಸಚಿವರ ಗಮನಕ್ಕೆ ಬಂದ ಯುವ ಕಲಾವಿದರ ಆಕ್ರೋಶದ ಕೂಗು. ಪ್ರಿಯ ವೀಕ್ಷಕರೇ, ಕೆಲವು ಬಾರಿ ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವ ಸುದ್ದಿಗಳು ಸಹ ಸರ್ಕಾರ ಮತ್ತು ಸಚಿವರ ಗಮನಕ್ಕೆ ಬರುತ್ತವೆ ಎಂದರೆ ನೀವು ನಂಬುವುದಿಲ್ಲ. ಆದರೆ ನಾವಿಲ್ಲಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ ಒಂದು ವಿಡಿಯೋ ವೈರಲ್ ಆಗಿ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಬಂದು ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾದ ಸಂಗತಿಯೊಂದನ್ನು ನಾವೀಗ ನಿಮಗೆ ತಿಳಿಸುತ್ತಿದ್ದೇವೆ. ಇದು ಸುದ್ದಿ ಸಂಗಾತಿಯ ಇಂಪ್ಯಾಕ್ಟ್. ತುಂಬಾ ಥ್ಯಾಂಕ್ ಯು ಸರ್, ನೀವು ನಾನು ಹಾಕಿರೋ ವಿಡಿಯೋನ ನಿಮ್ಮ ಚಾನಲ್ನಲ್ಲಿ ವೈರಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಈ ಥರ ಸ್ಟೇಟ್ಮೆಂಟ್ ನೀಡಿದರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ತುಂಬ ಧನ್ಯವಾದಗಳು. ನಮ್ಮ ಎಲ್ಲ ಕಲಾವಿದರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ಗೆಳೆಯರೇ, ನಮ್ಮ ಚಾನೆಲ್ನಲ್ಲಿ ಕಳೆದ 2 ದಿನಗಳ ಹಿಂದೆ ಸರ್ಕಾರದಿಂದ ಯುವ ಕಲಾವಿದರ ನಿರ್ಲಕ್ಷ್ಯ, ಕಲಾವಿದರ ಅಳಲು ಎಂಬ ಶೀರ್ಷಿಕೆಯಡಿ ಈ ಕೋವಿಡ್ ನೆರವಿನ ಪರಿಹಾರದ ಹಣ ಪಡೆಯುವ ಬಗ್ಗೆ ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದ್ದರ ಬಗ್ಗೆ ವಿಡಿಯೋ ಹಾಕಿದ್ದೆವು. ಸರ್ಕಾರ ಈ ಸಹಾಯಧನವನ್ನು ಕೇವಲ 35 ವರ್ಷ ಮೇಲ್ಪಟ್ಟ ಕಲಾವಿದರಿಗೆ ಮಾತ್ರ ಸೀಮಿತಗೊಳಿಸಿತ್ತು. ಇದರ ಬಗ್ಗೆ 100 ಯುವ ಕಲಾವಿದರು ಆಕ್ರೋಶ ವ್ಯಕ್ತಪಡಿಸಿ ವಯೋಮಿತಿಯನ್ನು 25 ವರ್ಷಕ್ಕೆ ಇಳಿಸುವಂತೆ ಒತ್ತಾಯಿಸಿದ್ದರು. ಈ ಬಗ್ಗೆ ಯುವ ಕಲಾವಿದರ ಪರವಾಗಿ ಜನಪದ ಕಲಾವಿದೆ ಶಿಲ್ಪಾ ಸರ್ಕಾರದ ಗಮನ ಸೆಳೆಯುವ ವಿಡಿಯೋವನ್ನು ನಿಮ್ಮ ಸುದ್ದಿ ಸಂಗಾತಿ ಪ್ರಸಾರ ಮಾಡಿ ಕಲಾವಿದರ ಮನವಿಗೆ ಕೈಜೋಡಿಸಿತ್ತು. ಈ ವಿಡಿಯೋ ಹೇಗೋ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಅವರ ಗಮನಕ್ಕೆ ಬಂದು ಸಚಿವರು ಬದಲಾವಣೆಯ ಇಂಗಿತ ವ್ಯಕ್ತಪಡಿಸಿದ್ದಾರೆ. 35 ರಿಂದ 25 ವಯೋಮಿತಿ ಇಳಿಸುವ ಪ್ರಸ್ತಾವನೆಗೆ 1-2 ದಿನಗಳಲ್ಲಿ ಅನುಮೋದನೆ ದೊರೆಯಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಎಸ್ ರಂಗಪ್ಪ ಹೇಳಿಕೆ ನೀಡಿದ್ದಾರೆ. ಇಲಾಖೆಯ ಈ ಸ್ಪಂದನೆಗೆ ಯುವ ಕಲಾವಿದರು ಸಂತೋಷಗೊಂಡು ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ವರದಿ ಪ್ರಕಟಿಸಿದ ಸುದ್ದಿ ಸಂಗಾತಿಗೂ ಧನ್ಯವಾದ ತಿಳಿಸಿದ್ದಾರೆ.